ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತೋರಿಸ್ಕೊಡ್ತಾ ಇರುವ ರೆಸಿಪಿ ರವೆ ಮಸಾಲ ಬಾತ್. ಇದು ತುಂಬಾ ರುಚಿಕರವಾದ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ ಪ್ಲೀಸ್. ಒಂದು ಕಪ್ಪು ರವೆಯನ್ನು ತೆಗೆದುಕೊಳ್ಳಬೇಕು. 4 ಟೇಬಲ್ಸ್ಪೂನ್ ಎಣ್ಣೆಯನ್ನು ಹಾಕಿ 2 ಚಿಟಿಗೆ ಸಾಸಿವೆಯನ್ನು ಹಾಕಿಕೊಳ್ಳಬೇಕು. ಇದು ಚೆನ್ನಾಗಿ ಕಾದ ನಂತರ 1 ಟೇಬಲ್ಸ್ಪೂನ್ ಕಡಲೆಬೇಳೆಯನ್ನು ಹಾಕಿಕೊಳ್ಳಬೇಕು. ಇದು ಚೆನ್ನಾಗಿ ಸ್ವಲ್ಪ ಕಂದು ಬಣ್ಣ ಬಂದ ತಕ್ಷಣ 2 ಮೆಣಸಿನಕಾಯಿಯನ್ನು ಹಾಕಿ ಕಟ್ ಮಾಡಿಟ್ಟುಕೊಂಡ ಈರುಳ್ಳಿಯನ್ನು ಹಾಕಿಕೊಳ್ಳಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇರುವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಕ್ಯಾರೆಟನ್ನು ಹಾಕಿಕೊಳ್ಳಬೇಕು. ಹಾಗೆ ಬೀನ್ಸನ್ನು ಹಾಕಿಕೊಳ್ಳಬೇಕು. ಇದನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಇದಕ್ಕೆ 1/2 ಟೇಬಲ್ಸ್ಪೂನಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು. ಇದು ಚೆನ್ನಾಗಿ ಫ್ರೈ ಮಾಡಿ 2 ದಾಲ್ಚಿನ್ನಿ ಅನ್ನು ಹಾಕಿ 2 ಬಿರಿಯಾನಿ ಎಲೆಯನ್ನು ಹಾಕಿಕೊಳ್ಳಿ. 2-3 ಲವಂಗವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ 1/2 ಟೇಬಲ್ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಕೊಳ್ಳಬೇಕು. 1 ಕಟ್ ಮಾಡಿಟ್ಟುಕೊಂಡ ಟೊಮೆಟೊವನ್ನು ಹಾಕಿಕೊಳ್ಳಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದಕ್ಕೆ 1 ಟೇಬಲ್ಸ್ಪೂನಿನಷ್ಟು ಖಾರದ ಪುಡಿಯನ್ನು ಹಾಕಿ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದಕ್ಕೆ ರವೆ 1 ಕಪ್ ಅಂದರೆ 3 ಕಪ್ಪು ನೀರನ್ನು ತೆಗೆದುಕೊಂಡು ಈ ಮಸಾಲೆಗೆ ಹಾಕಿಕೊಳ್ಳಬೇಕು. ಇದು ಚೆನ್ನಾಗಿ ಕುದಿಯುವಾಗ ರವೆಯನ್ನು ಹಾಕಿ ಈ ಥರದಲ್ಲಿ ತಿರುಗಿಸ್ತಾ ಇರಬೇಕು, ಇಲ್ಲಂದರೆ ಗಂಟಾಗುತ್ತೆ. ನೋಡಿ, ಹೀಗೆ ಚೆನ್ನಾಗಿ ತಿರುವಿಕೊಳ್ಳಿ. ಇದನ್ನು 2 ನಿಮಿಷ ಅಳ್ಳಲು ಬಿಡಬೇಕು. ನೋಡಿ, ಇವಾಗ ಚೆನ್ನಾಗಿ ಇದು ಅಳ್ಳಿದೆ. ಇದಕ್ಕೆ 1/2 ಲಿಂಬೆಹಣ್ಣಿನ ರಸವನ್ನು ಹಿಂಡಬೇಕು. ನೋಡಿ, ಇವಾಗ ರವೆ ಮಸಾಲ ಬಾತ್ ರೆಡಿಯಾಗಿದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತುಂಬಾ ಟೇಸ್ಟಿಯಾದ ಡಿಫ್ರೆಂಟ್ ಟೈಪ್ ಬರುತ್ತೆ. ರವೆ ಮಸಾಲ ಬಾತ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಉಪ್ಪಿಟ್ಟು ಮಾಡುವ ಬದಲು ಈ ಥರದಲ್ಲಿ ಮಾಡಿ ಮಕ್ಕಳಿಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಫ್ರೆಂಡ್ಸ್.